ಹಾಯ್ ಎಲ್ರಿಗೂ ಸ್ವಿಚ್ ವರ್ಡ್ ಲರ್ನಿಂಗ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ ನನ್ಗೆ ಹಲವಾರು ಜನ ಡಯಾಬಿಟಿಸ್ ಇದೆ ಶುಗರ್ ಇದೆ ಅದು ಕಂಟ್ರೋಲ್ ಮಾಡೋದು ಹೇಗೆ ಅಂತ ಸುಮಾರು ಅಂದ್ರೆ ಸುಮಾರು ಜನ ನನ್ಗೆ ಹೇಳ್ತಾ ಇದ್ದೀರಾ ಇಲ್ಲಿ ಒಂದ್ ಯೋಚನೆ ಮಾಡ್ಬೇಕು ಅಂದ್ರೆ ಡಯಾಬಿಟಿಸ್ ಬಂದಿದೆ ಅಂದ್ರೆ ನಾವು ಮೆಡಿಸಿನ್ಸು ಎಲ್ಲ ಯೂಸ್ ಮಾಡ್ತಾ ಇದ್ದೀರಾ ಅದು ಅಲ್ಲಿಗೆ ಇರ್ಬೋದು ಕಂಟ್ರೋಲ್ ಮಾಡ್ಬೋದು ಅಷ್ಟು ಬಿಟ್ರೆ ಪೂರ್ಣ ವಾಸಿ ಆಗತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂದ್ರೆ ಸ್ವಿಚ್ ವರ್ಡ್ ಆಗ್ಲಿ ಮಂತ್ರ ಹೇಳಲಿ ಏನಾರು ಚಾಂಟ್ ಮಾಡ್ಲಿ ಏನ್ ಮಾಡಿದ್ರು ಕೂಡ ಪೂರ್ಣವಾಗಿ ಗುಣ ಆಗತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಆದ್ರಿಂದ ಮತ್ತೆ ಅದ್ರ ಜೊತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಅಂದ್ರೆ ನೀವು ಈಗ ಏನು ಮೆಡಿಸಿನ್ಸ್ ತಗೊಳ್ತಾ ಇದ್ದೀರಾ ಏನು ಡಾಕ್ಟರ್ ಚೆಕಪ್ ಮಾಡಿಸ್ತಿದ್ದೀರಾ ಇಲ್ಲ ಶುಗರ್ ಲೆವೆಲ್ ಟೆಸ್ಟ್ ಮಾಡಿಸ್ತಿದ್ದೀರಾ ನಿಮ್ದು ಏನಿದೆ ಟ್ರೀಟ್ಮೆಂಟು ಅದರ ಜೊತೆಯಲ್ಲೇ ಈ ಸ್ವಿಚ್ ವರ್ಡ್ನ ಮಾಡ್ಬೇಕಾಗತ್ತೆ ಆಮೇಲೆ ಅವೆಲ್ಲ ಬಿಟ್ಬಿಟ್ಟು ಈ ಸ್ವಿಚ್ ವರ್ಡ್ ಒಂದೇ ಮಾಡ್ಬಿಟ್ರೆ ಅಪಾಯ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಿಂದ ಏನ್ ಮಾಡ್ಬೋದು ಅಂದ್ರೆ ನೀವು ನಿಮ್ಮ ಡಯೆಟ್ಟು ನಿಮ್ಮ ಮೆಡಿಕೇಶನ್ನು ನಿಮ್ ಡಾಕ್ಟರ್ ಏನ್ ಸಲಹೆ ಕೊಟ್ಟಿದ್ದಾರೆ ಅವೆಲ್ಲದರ ಜೊತೆಯಲ್ಲಿ ಈ ಸ್ವಿಚ್ ವರ್ಡ್ನ ಚಾಂಟ್ ಮಾಡ್ಬೋದು ಹೌದು ಹೇಗಿದ್ರು ಗ್ಯಾರಂಟಿ ಇಲ್ಲ ಅಂತ ಹೇಳಿದಾಗ ಈ ಸ್ವಿಚ್ ವರ್ಡ್ ಯಾಕೆ ನಾವು ಚಾಂಟ್ ಮಾಡ್ಬೇಕು ಅಂತ ಹೇಳಿದಾಗ ಈ ಸ್ವಿಚ್ ವರ್ಡ್ ಚಾಂಟ್ ಮಾಡಿದಾಗ ಮಾನಸಿಕವಾಗಿ ಧೈರ್ಯ ನೀಡುತ್ತೆ ಅಂದ್ರೆ ಈ ಶುಗರ್ ಇದೆ ಮತ್ತೆ ಅನ್ನೋ ಭಯ ಇರ್ಬೋದು ಅದ್ರಿಂದ ಏನೇನೋ ಒಂದು ಬಾಡಿಯಲ್ಲಿ ಭಯ ಹಿಂಸೆ ಅಂದ್ರೆ ಒಂಥರ ಈ ಸೈಡ್ ಎಫೆಕ್ಟ್ ಅಂತ ಹೇಳ್ಬೋದು ಆ ತರ ಏನೇನೋ ಆಗ್ತಾ ಇರುತ್ತೆ ಅಂದ್ರೆ ಶುಗರ್ ಇರೋರ್ಗೆ ಅದು ಗೊತ್ತಾಗತ್ತೆ ಆದ್ರಿಂದ ಆತರ ತಳಮಳ ಕಳವಳ ಅದು ಇದು ಭಯ ಈ ತರ ಇನ್ನರ್ ಫೀಲಿಂಗ್ಸ್ ಏನಿದ್ರು ಕೂಡ ಈ ಸ್ವಿಚ್ ವರ್ಡು ಈಸಿಯಾಗಿ ತೆಗ್ದಾಕತ್ತೆ ಆವಾಗ ಈ ಶುಗರ್ದು ಏನಿದ್ಯೋ ನೀವು ನಿಮ್ಮ ಮೆಡಿಕೇಶನ್ ಟ್ಯಾಬ್ಲೆಟ್ಸು ಡಾಕ್ಟರ್ ಅಡ್ವೈಸು ಅದನ್ನ ಮಾಡ್ಕೊಂಡು ಹೋಗ್ಬೋದು ಆದ್ರಿಂದ ಈ ಸ್ವಿಚ್ ವರ್ಡ್ ಚಾಂಟ್ ಮಾಡಿದ್ರೆ ಕೂಡ ಒಳ್ಳೇದೇ ಅಂತ ಹೇಳ್ಬೋದು ಮತ್ತೆ ಇದು ಪ್ಯೂರ್ಲಿ ಹೇಳ್ತಾ ಇರೋದೇನು ಡಯಾಬಿಟಿಸ್ ಇರೋರಿಗೆ ಅಂದ್ರೆ ಹೈ ಇರ್ಬೋದು ಲೋ ಇರ್ಬೋದು ಯಾವ್ದಿದ್ಯೋ ಆ ಡಯಾಬಿಟೀಸ್ ಇರೋರು ಮಾತ್ರ ಯೂಸ್ ಮಾಡ್ಬೇಕೆಲ್ಲರೂ ಸುಮ್ ಸುಮ್ನೆ ನಮ್ಗೆ ಡಯಾಬಿಟಿಸ್ ಬರ್ಬಾರ್ದು ಅಂತ ಈಗ್ಲಿಂದ ಯೂಸ್ ಮಾಡೋದು ಆ ತರ ಮಾಡಕ್ ಹೋಗ್ಬಾರ್ದು ಬಂದಿರೋರು ಮಾತ್ರ ಈ ಸ್ವಿಚ್ ನ ಚಾಂಟ್ ಮಾಡಿದ್ರೆ ಸಾಕು ಇದು ಹೇಗಿದೆ ಅಂದ್ರೆ ಟಿನಿ ಅಡ್ಜಸ್ಟ್ ಶುಗರ್ ಲೆವೆಲ್ ಟಿನಿ ಅಡ್ಜಸ್ಟ್ ಶುಗರ್ ಲೆವೆಲ್ ಟಿನಿ ಅಡ್ಜಸ್ಟ್ ಶುಗರ್ ಲೆವೆಲ್ ಇದನ್ನ ನಾನು ಈಗಾಗ್ಲೇ ಹೇಳ್ದಂಗೆ ಚಾಂಟಿಂಗ್ ಮೆಥೆಡು ರೈಟಿಂಗ್ ಮೆಥೆಡ್ಡು ಪಿಲ್ಲೋ ಮೆಥೆಡು ಬ್ರಾಡ್ಕಾಸ್ಟಿಂಗ್ ಮೆಥಡು ವಾಟರ್ ಚಾರ್ಜಿಂಗ್ ಮೆಥೆಡ್ಡು ಪಿಲ್ಲೋ ಮೆಥಡ್ ಯಾವುದಾದ್ರೂ ಯೂಸ್ ಯೂಸ್ ಮಾಡ್ಕೊಂಡು ಮಾಡ್ಕೋಬಹುದು ಮತ್ತೆ ಇನ್ನು ಹಲವಾರು ಜನ ಹಳೇದೆಲ್ಲ ಕೇಳ್ತೀರಾ ಅಂದ್ರೆ ನಾನು ಈ ಹಿಂದೆ ಶೇರ್ ಮಾಡಿರೋದು ಅಂದ್ರೆ ಒಂದು ಸುಮಾರು ನಿಯರ್ಲಿ ಒಂದ್ ವರ್ಷದಿಂದ ನಾನು ಇದನ್ನ ನಿಮ್ಗೆಲ್ಲ ಕಲ್ಸಿ ತಿಳಿಸ್ಕೊಡ್ತಾ ಇದ್ದೀನಿ ಅದನ್ನ ಈಗ ಅದ್ ಬೇಕು ಇದು ಬೇಕು ಅಂತ ಕೇಳ್ತಿದ್ದೀರಾ ಅದಕ್ಕೆ ದಯವಿಟ್ಟು ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಎಲ್ಲ ಅಪ್ಲೋಡ್ ಆಗಿರುತ್ತೆ ನೀವು ಹೋಗಿ ಅಲ್ಲಿ ಹುಡುಕಿದ್ರೆ ನಿಮ್ಗೆ ಎಲ್ಲ ಸಿಗುತ್ತೆ ಮತ್ತೆ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನಾನು ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲ್ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಈಸಿಯಾಗಿ ನೀವು ಹುಡುಕಬಹುದು ಮತ್ತೆ ಈ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳೋದು ಕೂಡ ಎಲ್ರು ಹಲವಾರು ಜನ ದುಡ್ಡು ಅಂತ ಕೇಳ್ತಾರೆ ದುಡ್ಡಿಲ್ಲ ಗಮನಿಸಿ ಇದು ಫುಲ್ ಫ್ರೀ ಸುಮ್ಮನೆ ನೀವು ಯೂಟ್ಯೂಬ್ ಹೋಗ್ತೀರಾ ಈಗ ನಾನು ಏನೋ ಒಂದು ಲಿಂಕ್ ಕಳ್ಸಿರ್ತೀನಿ ಅಲ್ಲಿ ಹೋಗ್ತೀರಾ ಅಲ್ಲಿ ವೇದಿಕ ಅಂತ ಇರುತ್ತೆ ಅದ್ರ ಪಕ್ಕ ಸಬ್ಸ್ಕ್ರೈಬ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡೋದು ಅಷ್ಟೇ ಅದೇನು ದುಡ್ಡಿಲ್ಲ ಫ್ರೀ ಆಗಿರುತ್ತೆ ಆದ್ರಿಂದ ಎಲ್ರೂ ಆರಾಮಾಗಿ ಭಯ ಇಲ್ಲದೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಅಂತ ಹೇಳ್ತೀನಿ ಮತ್ತೆ ಇನ್ನೊಂದು ಸ್ವಿಚ್ ಆಫ್ ಜೊತೆ ಮತ್ತೆ ಭೇಟಿ ನಮಸ್ಕಾರ